पक्षिवन चैनल के तम्मेल्लरिगू स्वागत सुस्वागत इवतना टॉपिक बंदी बर्ड्स के डीएनए हेंग माडबेकंत स्नेहितरे निम्गेल्ला गोत्तिरबहुदु इदु नन्न मुद्दिन साकिरो कॉक्टेल बर्ड इवन मूर तिंगळ हळेवनु इदु गंड कॉक्टेल मेल कॉक्टेल इदु सो नीवु नोड्तिरबहुदु ई तर यावदे कॉक्टेल कचाकते ननगेनु माडल्ल नन्न मुद्दु मुद्दिन विंग्स अंत हेसरिकिदीनि ಇವನ ಹೆಸರು ಇವಳ ಹೆಸರು ಬಂದು ಆಲಿವ್ಸ್ ಅಂತ ಇವರಿಬ್ಬರು ತುಂಬ ತುಂಬ ಚೆನ್ನಾಗಿ ಮಾತಾಡ್ತಾರೆ ಸೊ ನೀವು ವಿಡಿಯೋ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಕೇಳ್ಬೋದು ನೀವು ಆಯಿತಾ ಸೊ ಅದು ಮಾತಾಡೋದು ನೀವು ಕೇಳ್ಬೋದು ಸ್ನೇಹಿತರೆ ಡಿಲೇ ಮಾಡಿದೆ ಡೈರೆಕ್ಟ್ ಟಾಪಿಕ್ ಓಡೋಗೋಣ ಡಿ ಎನ್ ಅಂದರೆ ಏನು ಅಂತ ಕೆಲವ್ರು ಕೇಳ್ಬೋದು ಸ್ನೇಹಿತರೆ ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ನಿಮಗೆ ಬರ್ಡು ಜೆಂಡರ್ ಅಂದರೆ ಅದು ಮೇಲ್ ಫೀಮೇಲ್ ಐಡೆಂಟಿಫೈ ಮಾಡೋಕ್ಕಾಗ್ದಿರೋ ಪಕ್ಷದಲ್ಲಿ ಡಿ ಎನ್ ಎ ಅಂತ ಮಾಡ್ಬೋದು ಹೆಂಗೆ ಮಾಡ್ಬೋದು ಅಂತ ಕೇಳಿದ್ರೆ ಎರಡು ವಿಧ ಇದೆ ಒಂದು ಅದು ಅದರ ಎದೆ ಭಾಗದಲ್ಲಿರೋ ಕೆಲವು ಪುಕ್ಕಗಳನ್ನ ತೆಗೆದುಬಿಟ್ಟು ನಾವೊಂದು ಝಿಪ್ ಟೈ ಕವರಲ್ಲಿ ಈ ಥರ ಪುಕ್ಕಗಳನ್ನ ತೆಗ್ದು ಕಿತ್ಬಿಟ್ಟು ಒಂದು ಐದು ಜಾಗದಲ್ಲಿ ಈ ಎದೆ ಭಾಗದಲ್ಲಿ ಒಂದು ಐದು ಜಾಗದಲ್ಲಿ ಪುಕ್ಕಗಳನ್ನ ತೆಗ್ದು ಈ ಥರ ಏರ್ಟೈಟ್ ಬ್ಯಾಗಲ್ಲಿ ಹಾಕ್ಬಿಟ್ಟು ನಾವು ಕೊರಿಯರ್ ಮಾಡಿದ್ರೆ ಡಿ ಎನ್ ಎ ಮಾಡೋ ಸೆಂಟ್ರಿಗೆ ನಮ್ಗೆ ಒಳ್ಳೆ ರಿಸಲ್ಟ್ರಿಂದ ನನಗೆ ಗೊತ್ತಾಗುತ್ತೆ ಯಾವುದು ಗಂಡು ಯಾವುದು ಹೆಣ್ಣು ಅಂತ ಇಲ್ದಿದ್ರೆ ಯಾವುದಾದ್ರೂ ಒಂದು ಕಾಲಲ್ಲಿ ರಕ್ತನ ಅಂದರೆ ಬ್ಲಡ್ ಸ್ಯಾಂಪಲಿಂಗ್ ಅಂತ ಏನು ಹೇಳ್ತೀವಿ ಅದರಿಂದನೂ ನಾವು ಮೇಲ್ ಆಗಲಿ ಫೀಮೇಲ್ ಆಗಲಿ ಗೊತ್ತಾಗುತ್ತೆ ನಮಗೆ ಸೊ ಈ ಥರ ನಾವು ಡಿ ಎನ್ ಎ ಐಡೆಂಟಿಫೈ ಮಾಡ್ಕೊಬೋದು ಈ ಡಿ ಎನ್ ಎ ಯಾಕೆ ತುಂಬ ಹೆಲ್ಪ್ ನೆಸಸರಿ ಅಂದರೆ ಸ್ನೇಹಿತರೆ ಚಿಕ್ಕ ಚಿಕ್ಕ ಬರ್ಡ್ಸಲ್ಲಿ ಫಾರ್ ಎಕ್ಸಾಂಪಲ್ ಫಿಂಚರ್ಸ್ ಆಗಲಿ ಜಾವಾಸ್ ಆಗಲಿ ಬಜ್ಜೀಸ್ ಆಗಲಿ ಅದರಲ್ಲೆಲ್ಲ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವುದು ಮೇಲ್ ಅನ್ನು ಫೀಮೇಲ್ ಅಂತ ನೋಡಿದ್ದೆ ಬಟ್ ಈ ಥರ ಬರ್ಡ್ಸಲ್ಲಿ ಇವಾಗ ಲುಟಿನೋ ಕಾಕ್ಟೇಲ್ ಆಗಿರ್ಬೋದು ಇಲ್ಲ ಗ್ರೇ ಕಾಕ್ಟೇಲ್ ಆಗಿರ್ಬೋದು ಅದರಲ್ಲೇ ಗೊತ್ತಾಗುತ್ತೆ ಈಸಿಯಾಗಿ ನಾವು ಡಿ ಎನ್ ಎ ಮಾಡಿಸೋ ಅವಶ್ಯಕತೆ ಇಲ್ಲ ಬಟ್ ಹೈಯರ್ ಬರ್ಡ್ಸು ಲೈಕ್ ಆಫ್ರಿಕನ್ ಗ್ರೇ ಮಕಾವು ಮತ್ತು ಎಕ್ಲೆಕ್ಟರ್ಸು ಆ ಥರ ಬರ್ಡ್ಸ್ ಕೆಲಗ ಹೋದರೆ ಎಕ್ಲೆಕ್ಟರ್ಸು ಅಷ್ಟೇ ಎಕ್ಲೆಕ್ಟರ್ಸ್ಗೂ ನಾವು ಡಿ ಎನ್ ಎ ಮಾಡಿಸೋ ಅವಶ್ಯಕತೆನೇ ಇಲ್ಲ ಗಂಡೊಂದು ಕಲರ್ ಇರುತ್ತೆ ಹೆಣ್ಣೊಂದು ಕಲರ್ ಇರುತ್ತೆ ಬಟ್ ಈ ಮೆಕಾವ್ಗಳಲ್ಲೆಲ್ಲ ಸಾವಿರಾರು ರೂಪಾಯಿ ಕೊಟ್ಟು ತೊಗೊತೀವಿ ಪೇರ್ ಹಾಕ್ಕೊಡ್ತಾರೆ ಬಟ್ ಎರಡು ಗಂಡಾಗಿರುತ್ತೆ ಎರಡು ಹೆಣ್ಣಾಗಿರುತ್ತೆ ಸೊ ನಮಗೆ ಪ್ರಾಪರ್ ಡಿ ಎನ್ ಎಯಿಂದನೇ ಈ ದೊಡ್ಡ ದೊಡ್ಡ ಬರ್ಡ್ ಕ್ಯಾಟಗರಿಯಲ್ಲಿರೋ ಬರ್ಡ್ಸ್ನ ಗೊತ್ತಾಗೋದು ಸೊ ಅದು ಏನು ಮಾಡಬೇಕು ಆ ಥರ ದೊಡ್ಡ ಬರ್ಡ್ಗಳನ್ನ ನಾವು ಈ ಥರ ಎದೆ ಭಾಗದಲ್ಲಿ ಈ ಎದೆ ಭಾಗದಲ್ಲಿ ಒಂದು ನಾಲ್ಕೈದು ಥರ ಪುಕ್ಕಗಳನ್ನ ತೆಗ್ದು ನೋಡಿ ಈ ಥರ ಪುಕ್ಕ ತೆಗೆದ್ರೆ ಈ ಥರನೇ ಇಟ್ಕೊಬೇಕು ಸ್ನೇಹಿತರೆ ಈ ಥರ ಇಟ್ಕೊಂಡೆ ನಾವು ಈ ಝಿಪ್ ಟೈ ಝಿಪ್ ಏರ್ ಟೈಟ್ ಮಾಡ್ತೀವಲ್ಲ ಆ ಥರ ಕವರಲ್ಲಿ ಹಾಕಬೇಕು ಯಾಕಂದರೆ ಈ ತುದಿ ಭಾಗ ನಾವೇನಾದರೂ ಮುಟ್ಟಿದ್ರೆ ಅದರಿಂದನೇ ನಮಗೆ ಡಿ ಎನ್ ಎ ಗೊತ್ತಾಗೋದು ಅದನ್ನು ಮಾತ್ರ ಯಾವುದೇ ಕಾರಣ ಬಿಟ್ಬೇಡಿ ಹಿಂಗೆ ಒಂದು ಕವರಲ್ಲಿ ಡ್ರಾಪ್ ಮಾಡಿ ನೀವು ನಿಮಗೆ ಎಲ್ಲಿ ಡಿ ಎನ್ ಎ ಮಾಡ್ತಾರೆ ಬರ್ಡ್ ಸಂಬಂಧಪಟ್ಟ ಡಿ ಎನ್ ಎ ಸೆಂಟರ್ ಎಲ್ಲಿದೆ ಅಲ್ಲಿ ಕೊರಿಯರ್ ಮಾಡಿದ್ರೆ ನಿಮ್ಗೆ ಒಂದು ವಾರದೊಳಗಡೆ ನಿಮಗೆ ಡಿ ಎನ್ ಎ ರಿಸಲ್ಟ್ ಗೊತ್ತಾಗುತ್ತೆ ಸೊ ಈ ಡಿ ಎನ್ ಎ ಯಾಕೆ ಇಂಪಾರ್ಟೆಂಟು ನಾನು ಹೇಳಿದ್ದೀನಿ ಬಹುಶಃ ಅದಾದಮೇಲೆ ಇವಾಗ ಫಾರ್ ಎಕ್ಸಾಂಪಲ್ ಇದು ನೀವು ಮನೇಲೇ ಸಾಕಂಗಿದ್ರೆ ಡಿ ಎನ್ ಎ ಏನು ಬೇಡ ಸ್ನೇಹಿತರೆ ಸಪೋಸ್ ನೀವೇನಾದರೂ ಬ್ರೀಡರ್ ಆಗಿದ್ದು ಏನೇ ಇದ್ದರೆ ಸ್ಪೆಷಲಿ ಕನ್ನೂರುಗಳ ವೆರೈಟಿಗಳಲ್ಲಾಗಲಿ ನೀವು ಮಾರಬೇಕಂತಿದ್ರೆ ಡಿ ಎನ್ ಎ ಕಂಪಲ್ಸರಿ ಆಗುತ್ತೆ ಸೊ ಇದೊಂದು ಉದಾಹರಣೆ ಕೊಡ್ತಿದ್ದೀನಿ ಅಷ್ಟೇ ಹೆಂಗೆ ಡಿ ಎನ್ ಎ ಮಾಡೋದಂತ ನಂತರ ನೀವು ಹಾಬಿಸ್ಟ್ ಆಗಿದ್ದರೆ ರಿಂಗೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಬಟ್ ನೀವು ಬ್ರೀಡರ್ ಆಗಿದ್ದರೆ ಖಂಡಿತ ರಿಂಗ್ ಹಾಕ್ಲೇಬೇಕು ಯಾಕಂದರೆ ಒಂದೇ ಕೆ ಜಿಯಲ್ಲಿ ನಿಮ್ಗೊಂದು 20 ಮರಿಗಳ ಮೇಲಿರುತ್ತೆ ಕನೂರು ಮರಿಗಳೇ ಅಂದ್ಕೊಳ್ಳಿ ನನ್ನ ಕೈಯಲ್ಲಿ ಒಂದು ಕನೂರು ಮರಿ ಇದೆ ಅಂದ್ಕೊಳ್ಳಿ ಒಂದು 20 ಕನೂರು ಮರಿ ಇರುತ್ತೆ ಇದರಲ್ಲಿ ಯಾವ್ದು ಗಂಡು ಯಾವ್ದು ಹೆಣ್ಣು ನಮಗೆ ಗೊತ್ತಾಗಲ್ಲ ಆ ಪಕ್ಷದಲ್ಲಿ ನಾವೇನು ಮಾಡಬೇಕು ರಿಂಗಲ್ಲಿ ರಿಂಗ್ ಹಾಕ್ಬಿಟ್ಟು ರಿಂಗ್ ನಂಬರ್ ಕೊಟ್ಬಿಟ್ರೆ ನಮಗೆ ತುಂಬ ತುಂಬ ಒಳ್ಳೆಯ ಸಹಾಯ ಆಯಿತು ಯಾಕಂದರೆ ಆ ರಿಂಗ್ ನಂಬರ್ ಮುಖಾಂತರ ನಮಗೆ ಯಾವ್ದು ಗಂಡು ಯಾವ್ದು ಹೆಣ್ಣು ನಮಗೆ ಗೊತ್ತಾಗುತ್ತೆ ನಂತರ ಇವಾಗ ಕೆಲವು ಡಿ ಎನ್ ಎ ಸೆಂಟ್ರ್ಗಳು ತುಂಬ ತುಂಬ ಚೆನ್ನಾಗಿ ಸ್ಮಾರ್ಟ್ ಕಾರ್ಡಲ್ಲಿ ಯಾವ್ದು ಗಂಡು ಯಾವ್ದು ಹೆಣ್ಣು ಅಂತ ಒಂದು ರಿಸಲ್ಟ್ ಏನು ಅಂತ ಹೇಳ್ತೀವಿ ಅದು ನಮಗೆ ಕೊಡುತ್ತೆ ಸೊ ನಾನು ಅದು ಡಿ ಎನ್ ಎ ಎಲ್ಲಿ ಮಾಡ್ತಾರೆ ಅಂತ ನಾನು ನಿಮಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಡ್ರೆಸ್ಸು ಕೊಡ್ತೀನಿ ನಿಮ್ಗೆ ಇಷ್ಟ ಇದ್ದರೆ ನಿಮ್ಮ ಬರ್ಡ್ ಮೇಲ ಫೀಮೇಲ ಕಂಡುಹಿಡಿಯೋಕೆ ಏನಾದರೂ ನಿಮಗೆ ಇಷ್ಟ ಇದ್ದರೆ ನೀವು ಅದನ್ನು ಸ್ಯಾಂಪಲ್ ಮಾಡಿಬಿಟ್ಟು ಇದೇ ಥರ ಏರ್ಟೈಟ್ ಕವರೆಲ್ಲ ನೀವು ಹಾಕಿ ಕಳಿಸ್ಬೇಕು ನಂತರ ಅವ್ರು ರಿಸಲ್ಟ್ ಕಳಿಸಿದ ಮೇಲೆ ಈ ಥರ ಇನ್ನೊಂದು ಎರಡು ಕಳಿಸ್ತಾರೆ ಸ್ಯಾಂಪಲ್ ನಿಮಗೆ ಸೊ ನಿಮ್ಗೆ ನೆಕ್ಸ್ಟ್ ಟೈಮ್ ಡಿ ಎನ್ ಎ ಮಾಡುವಾಗ ನಿಮ್ಗೆ ಈ ಥರ ಕವರ್ ಅನುಕೂಲ ಆಗುತ್ತೆ ಸೊ ಸ್ನೇಹಿತರೆ ಇದು ಇವತ್ತಿನ ಸಣ್ಣ ಟಾಪಿಕ್ಕು ಡಿ ಎನ್ ಎ ಹೆಂಗೆ ಮಾಡೋದು ಬರ್ಡ್ಸ್ಗೆ ಅಂತ ಸೊ ಬಹುಶಃ ಎಲ್ಲರಿಗೂ ಡಿ ಎನ್ ಎ ಮಾಡೋಕ್ಕೆ ವಿಧಾನ ಏನಿದೆ ಎಲ್ಲಿಂದ
ರೆಕ್ಕ ಪುಕ್ಕ ತೆಗಿಬೇಕಂತ ನಿಮ್ಗೆ ಅನಿಸಿದೆ ಗೊತ್ತಿದೆ ಅಂದ್ಕೊತೀನಿ. ಸೊ ನಾನು ಎಲ್ಲ ಸೋಷಿಯಲ್ ಮೀಡಿಯಾಸಲ್ಲೂ ಇದ್ದೀನಿ. ಸೊ ನಿಮಗೆ ಇಷ್ಟ ಆದಲ್ಲಿ ನಾನು ಖಂಡಿತ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ನಿಮ್ಮ ಚೇತನ್ ಪಕ್ಷಿವನಯಿಂದ. ಸೊ ಇದು ಇವತ್ತಿನ ಸಂಚಿಕೆಯಲ್ಲಿಗೆ ಮುಕ್ತಾಯ ಮಾಡೋ ಸಮಯ ಬಂದಿದೆ ಫ್ರೆಂಡ್ಸ್. ನಮಸ್ಕಾರ. Pretty lies, look me in the face, tell me that you love me, even if it's fake.